ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಾಕ್ ಟೆಲ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ಅಕ್ಟೋಬರ್ ಇಂದ ನಿಫ್ಟಿ ಕನ್ಸೊಲಿಡೇಷನ್ ಅಲ್ಲೇ ಇದೆ. ಮಾರ್ಕೆಟ್ ನ್ಯೂ ಹೈಗೆ ಹೋಗೇ ಇಲ್ಲ. ನಿಫ್ಟಿ ಅಥವಾ ಮಾರ್ಕೆಟ್ ಅಂತ ಏನ್ ಹೇಳ್ತೀವಿ, ಏನಕ್ಕೆ ಮೇಲೆ ಹೋಗ್ತಾ ಇಲ್ಲ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗ್ರೋತ್ ಇಲ್ವಾ? ಇಂಡಿಯನ್ ಎಕಾನಮಿ ಗ್ರೋತ್ ಆಗ್ತಾ ಇಲ್ವಾ? ಈ ಎಲ್ಲ ಡೌಟ್ ಬರೋದು ಕಾಮನ್. ನಿಫ್ಟಿ ನ್ಯೂ ಲೈಫ್ ಟೈಮ್ ಹೈಗೆ ಏನಕ್ಕೆ ಹೋಗ್ತಾ ಇಲ್ಲ ಅಂದ್ರೆ, ಇಶ್ಯೂ ಇರೋದು ಗ್ಲೋಬಲಿ, ಲೈಕ್ ರಷ್ಯಾ ಮತ್ತೆ ಉಕ್ರೇನ್ ವಾರ್. ಆ ವಾರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಯ್ತು. ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಇನ್ನು ಬೇರೆ ಫ್ಯಾಕ್ಟರ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ರೀಸನ್ ಗೋಸ್ಕರ ಓನ್ಲಿ ನಿಫ್ಟಿಯಲ್ಲಿ ಅಲ್ಲ, ಬೇರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲೂ ಕೂಡ ಇಂಪ್ಯಾಕ್ಟ್ ಆಗಿದೆ. ಈ ಟೈಪ್ ಪ್ರೈಸ್ ಇನ್ಕ್ರೀಸ್ ಆದಾಗ ಕಂಪ್ನಿ ಸೇಲ್ಸ್ ಮೇಲೆ ಮತ್ತೆ ಪ್ರಾಫಿಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅವಾಗ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಈ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡೋಕೆ ಗವರ್ನಮೆಂಟ್ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡುತ್ತೆ. ಸೊ ಅವಾಗ ಓವರ್ಆಲ್ ಎಲ್ಲ ಸೆಕ್ಟರ್ ಬಿಸ್ನೆಸ್ ಮೇಲೂ ಕೂಡ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ, ಮತ್ತೆ ಬಿಸ್ನೆಸ್ ಕೂಡ ಸ್ಲೋ ಡೌನ್ ಆಗುತ್ತೆ. ಮಾರ್ಕೆಟ್ ಕ್ರ್ಯಾಶ್ ಆಗೋದೇ ಆದ್ರೆ ಆಲ್ರೆಡಿ ಬೈ ಮಾಡಿರೋ ಸ್ಟಾಕ್ ನ ಸೆಲ್ ಮಾಡ್ಬಿಡ್ಬೇಕಾ? ಸೆಲ್ ಮಾಡಿ ಮತ್ತೆ ಮಾರ್ಕೆಟ್ ಕೆಳಗಡೆ ಹೋದಾಗ ಮತ್ತೆ ಸ್ಟಾಕ್ ನ ಬೈ ಮಾಡ್ಬೇಕಾ? ಈ ಡೌಟ್ ನಿಮ್ ಮೈಂಡ್ ಅಲ್ಲಿ ಇದ್ರೆ ಅದು ಆಕ್ಚುಲಿ ಇಟ್ಸ್ ಅ ಬ್ಯಾಡ್ ಐಡಿಯಾ. ಯಾವ ರೀಸನ್ ಗೋಸ್ಕರ ಅಂದ್ರೆ, ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿಗ್ ಪ್ಲೇಯರ್ ಅಥವಾ ಬಿಗ್ ಇನ್ವೆಸ್ಟರ್ ಅಂತ ಏನ್ ಹೇಳ್ತೀವಿ ಅಥವಾ ನೇಮ್ ಏನ್ ಕೇಳಿರ್ತೀವಿ, ವಾರನ್ ಬಫೆಟ್, ಪೀಟರ್ ಲಿಂಚ್ ಅಥವಾ ರಾಕೇಶ್ ಜುಂಜುನುವಾಲಾ, ಸೊ ಇದೇ ರೀತಿ ಅವರು ಅವರು ಯಾವತ್ತು ಲಾಸಸ್ ಅಲ್ಲಿ ಸ್ಟಾಕ್ ನ ಸೆಲ್ ಮಾಡೋದಿಲ್ಲ. ಏನಕ್ಕೆ ಸೆಲ್ ಮಾಡೋದಿಲ್ಲ ಅಂದ್ರೆ, ಅವರು ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಪ್ರಾಪರ್ ಆಗಿ ಸ್ಟಡಿ ಮಾಡಿ ಗುಡ್ ಫಂಡಮೆಂಟಲ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಇವನ್ ಲಾಸಸ್ ಅಲ್ಲಿ ಇದ್ದಾಗ್ಲೂ ಕೂಡ ಅಥವಾ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಸ್ಟಾಕ್ ನ ಹೋಲ್ಡ್ ಮಾಡಿ ಇಟ್ಟಿರ್ತಾರೆ. ಒಳ್ಳೆ ಪ್ರಾಫಿಟ್ ಬಂದಾಗ ಸ್ಟಾಕ್ ನ ಸೆಲ್ ಮಾಡ್ತಾರೆ. ಅವರು ಯಾವ್ದು ನ್ಯೂಸ್ ಬೇಸ್ ಟ್ರೇಡಿಂಗ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಇನ್ನೊಂದು ನ್ಯೂಸ್ ಬರ್ತಾ ಇದೆ, ಚೀನಾ ಪ್ರೆಸಿಡೆಂಟ್ ನ ಆರ್ಮಿ ಹೋಮ್ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ. ಅದು ಎಷ್ಟು ನಿಜಾನೂ ಗೊತ್ತಿಲ್ಲ. ಸೊ ಎಲ್ಲರೂ ಇವಾಗ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗುತ್ತೆ, ಸ್ಟಾಕ್ ನ ಸೆಲ್ ಮಾಡಬೇಕು ಅನ್ನೋ ಯೋಚನೆ ಮಾಡ್ತಿದ್ದಾರೆ. ಇದೇ ನಾವು ಮಾಡೋ ತಪ್ಪು. ಇವನ್ ಆ ಟೈಪ್ ಆಫ್ ಬ್ಯಾಡ್ ನ್ಯೂಸ್ ಇದ್ರೂ ಕೂಡ ಒನ್ ಕ್ವಾರ್ಟರ್ ಅಥವಾ ಟೂ ಕ್ವಾರ್ಟರ್ ಇಂಪ್ಯಾಕ್ಟ್ ಆಗುತ್ತೆ ಅಷ್ಟೇ. ಮತ್ತೆ ಸ್ಟಾಕ್ಸ್ ಆಫ್ಟರ್ 1 to 2 quarter ಲೈಫ್ ಟೈಮ್ ಹೈ ನ ಟಚ್ ಮಾಡೇ ಮಾಡುತ್ತೆ. ಸೊ ಲಾಸಸ್ ಅಲ್ಲಿ ಸ್ಟಾಕ್ ನ ಯಾವತ್ತು ಸೆಲ್ ಮಾಡಬಾರ್ದು. ಅಂಡ್ ಬೈ ಮಾಡೋ ಮೊದಲು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಈ ಡೌಟ್ ನಮ್ಮ ಮೈಂಡ್ ಅಲ್ಲಿ ಯಾವತ್ತು ಬರಲ್ಲ. ಸ್ಟಾಕ್ ಬೈ ಮಾಡಿದ ಮೇಲೆ ಇವನ್ ಸ್ಟಾಕ್ ಪ್ರೈಸ್ ಡೌನ್ ಹೋದ್ರೆ ಇನ್ನು ಸ್ವಲ್ಪ ಕ್ವಾಂಟಿಟಿನ ಆಡ್ ಮಾಡಿ ಅಥವಾ ಇನ್ನು ಬೇರೆ ಒಳ್ಳೆ ಕಂಪ್ನಿ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಅನ್ನೋದು ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಸೇಲ್ ತರ. ಸೊ ನಾವು ಯಾವುದೇ ಐಟಮ್ ಪ್ರೈಸ್ ಕಡಿಮೆ ಆಗ್ಲಿ ಅವಾಗ ಬೈ ಮಾಡೋಣ ಅಂತ ಹೇಳಿ ಆ ಸೇಲ್ ಗೋಸ್ಕರ ಕಾಯ್ತಾ ಇರ್ತೀವಿ. ಸೊ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಗುಡ್ ಫಂಡಮೆಂಟಲ್ ಸ್ಟಾಕ್ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇರುತ್ತೆ, ಬಟ್ ಯಾರು ಬೈ ಮಾಡಲ್ಲ. ಮತ್ತೆ ಸ್ಟಾಕ್ ನ ಯಾವಾಗ ಬೈ ಮಾಡ್ತಾರೆ ಅಂದ್ರೆ, ನಿಯರ್ ಟು ಲೈಫ್ ಟೈಮ್ ಹೈ ಬೈ ಮಾಡ್ತಾರೆ. ಆಮೇಲೆ ಯಾವ್ದೋ ಒಂದು ನ್ಯೂಸ್ ಬರುತ್ತೆ ಅಥವಾ ಸ್ಟಾಕ್ ಮತ್ತೆ ರಿವರ್ಸಲ್ ಆಗ್ಬಿಟ್ಟು ಕೆಳಗಡೆ ಬರಕ್ ಸ್ಟಾರ್ಟ್ ಆಗುತ್ತೆ, ಆ ಟೈಮಲ್ಲಿ ಅವರು ಸ್ಟಾಕ್ ಅಲ್ಲಿ ಎಂಟ್ರಿ ಆಗ್ತಾರೆ. ಆ ಸ್ಟಾಕ್ ಯಾವಾಗ ಸ್ವಲ್ಪ ಕೆಳಗಡೆ ಮೂವ್ ಆಗುತ್ತೋ ಅವ್ರು ಇಮಿಡಿಯೇಟ್ ಆಗಿ ಲಾಸಸ್ ನ ಬುಕ್ ಮಾಡಿ ಸ್ಟಾಕ್ ನ ಸೆಲ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಬಿಗ್ ಬಿಲಿಯನ್ ಡೇ ಅಂತ ಅನ್ಕೊಂಡು ಸ್ಟಾಕ್ಸ್ ನ ನಾವು ಇಲ್ಲಿ ಬೈ ಮಾಡಬೇಕಾಗುತ್ತೆ. ನಾವು ಇನ್ ಕೇಸ್ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಯಾವ್ದಾದ್ರು ಒಳ್ಳೆ ಸ್ಟಾಕ್ ನ ಬೈ ಮಾಡಿದ್ರೆ ವಿದಿನ್ 3 to 6 months ವೇಟ್ ಮಾಡಿ, ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ಅಷ್ಟು ಪ್ರಾಫಿಟ್ ನಮಗೆ ಸಿಗುತ್ತೆ. ಫೆಡ್ ರೇಟ್ ಹೈಕ್, RBI ಇಂಟ್ರೆಸ್ಟ್ ರೇಟ್ ಪಾಲಿಸಿ, ವಾರ್, ಚೀನಾ ಪ್ರೆಸಿಡೆಂಟ್ ಹೋಮ್ ಅರೆಸ್ಟ್, ಮತ್ತೆ ಈ ತರ ಯಾವ್ದೋ ಬ್ಯಾಡ್ ನ್ಯೂಸ್ ಇರ್ಬೋದು, ಅದು ಓನ್ಲಿ ಶಾರ್ಟ್ ಟರ್ಮ್ ಮಾತ್ರ. ಈ ನ್ಯೂಸ್ ಮತ್ತೆ ಓವರ್ಆಲ್ ಗ್ಲೋಬಲ್ ಇಶ್ಯೂ ಇಂದ ಮಾರ್ಕೆಟ್ ಕೆಳಗಡೆ ಹೋಗ್ಬೋದು, ಬಟ್ ಯಾವತ್ತು ಮಾರ್ಕೆಟ್ ಕೆಳಗಡೆ ಇರೋಕ್ಕಾಗಲ್ಲ. ಅದು ಮತ್ತೆ ಲೈಫ್ ಟೈಮ್ ಹೈ ಟಚ್ ಮಾಡಕ್ ಬಂದೇ ಬರುತ್ತೆ. ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ರೆ ಈ ಕೋಟ್ ನ ಕಾಮನ್ ಆಗಿ ಕೇಳಿರ್ತೀರ. ಯಾವುದೇ ಮನುಷ್ಯ ಆಗ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಆಗ್ಲಿ, ಫೈನಲಿ ಮೇಲೇನೆ ಹೋಗ್ಬೇಕು. ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗೋದು ಅಥವಾ ಮಾರ್ಕೆಟ್ ಸ್ಲೋ ಆಗೋದು ಇದೇ ಫಸ್ಟ್ ಅಲ್ಲ. 1992 ಅಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಇಂದ ಅವಾಗ್ಲೂ ಮಾರ್ಕೆಟ್ ಕ್ರಾಶ್ ಆಗಿತ್ತು. 2004 ಅಲ್ಲೂ ಮಾರ್ಕೆಟ್ ಕ್ರಾಶ್ ಆಗಿತ್ತು. 2007-08 ಅಲ್ಲೂ ಫೈನಾನ್ಸಿಯಲ್ ಕ್ರೈಸಿಸ್ ಇಂದ ಮಾರ್ಕೆಟ್ ಕ್ರಾಶ್ ಆಗಿತ್ತು. ಮತ್ತೆ 2015-16 ಅಲ್ಲೂ ಆಗಿತ್ತು. ರೀಸೆಂಟ್ ಆಗಿ 2020 ನಲ್ಲಿ ಕೋವಿಡ್ ಇಂದ ಮಾರ್ಕೆಟ್ ಕ್ರಾಶ್ ಆಗಿತ್ತು. ನಿಫ್ಟಿ ಅಪ್ ಟು 7,600 ಲೆವೆಲ್ ವರ್ಗೂ ಹೋಗಿತ್ತು. ಅದಾದ್ಮೇಲೆ ನೀವು ಅಬ್ಸರ್ವ್ ಮಾಡಿದಾರ, ನಿಫ್ಟಿ ಲೈಫ್ ಟೈಮ್ ಹೈ 18,000 ಟಚ್ ಮಾಡಿ ಇವಾಗ ಕನ್ಸೊಲಿಡೇಷನ್ ಮೋಡ್ ಅಲ್ಲಿ ಇದೆ. ಮತ್ತೆ ನಿಫ್ಟಿ ಬೌನ್ಸ್ ಬ್ಯಾಕ್ ಆಗಿ 18,600 ಲೆವೆಲ್ ನ ಕ್ರಾಸ್ ಮಾಡಿ ಮತ್ತೆ ಲೈಫ್ ಟೈಮ್ ಹೈಗೆ ಹೋಗೇ ಹೋಗುತ್ತೆ. ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಗುಡ್ ಕಂಪನೀಸ್ ಚೀಪರ್ ಪ್ರೈಸ್ ಗೆ ಅವೈಲೇಬಲ್ ಇದೆ. ಸೊ ಇನ್ನೂ ಮಾರ್ಕೆಟ್ ಕೆಳಗಡೆ ಹೋದ್ರೆ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು, ಬಿಕಾಸ್ ನೆಕ್ಸ್ಟ್ 2 years ಮಾರ್ಕೆಟ್ ಬುಲ್ ರ್ಯಾಲಿ ಮೂಡ್ ಗೆ ಹೋಗುತ್ತೆ. ಸೊ ವಿದಿನ್ 2 years ಅಲ್ಲಿ ನಾವು ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಪ್ರಾಫಿಟ್ ಮಾಡಬಹುದು. ಸೊ ಸ್ಟಾಕ್ ನ ಲಾಸಸ್ ಅಲ್ಲಿ ಸೆಲ್ ಮಾಡೋ ಮೈಂಡ್ ಸೆಟ್ ರಿಮೂವ್ ಮಾಡಿ, ಸೊ ಅವಾಗ್ಲೇ ನಾವು 3% ಕ್ಲಬ್ ಗೆ ಸೇರೋಕೆ ಸಾಧ್ಯ. ಏನಿತ್ತು 3% ಕ್ಲಬ್ ಅಂತೀರಾ? ಸ್ಟಾಕ್ ಮಾರ್ಕೆಟ್ ಅಲ್ಲಿ 97% ಪೀಪಲ್ ಲಾಸ್ ಆಗ್ತಾರೆ ಅಂಡ್ ಓನ್ಲಿ 3% ಕಂಟಿನ್ಯೂಸ್ಲಿ ಪ್ರಾಫಿಟ್ ಮಾಡ್ತಾ ಇರ್ತಾರೆ.
ಸೊ 3% ಕ್ಲಬ್ ಪೀಪಲ್ ಹ್ಯಾಬಿಟ್ ಏನು ಅಂಡ್ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ನಾವು ಅವ್ರ ಜೊತೆ ಟ್ರೇಡಿಂಗ್ ಮಾಡೋದನ್ನ ಕಲಿಬೇಕು. ತುಂಬಾ ಬುಕ್ಸ್ ಇವೆ, ಬುಕ್ಸ್ ರೀಡ್ ಮಾಡೋ ಹ್ಯಾಬಿಟ್ ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ಫ್ರೀ ಕಂಟೆಂಟ್ ಇದೆ, ಅಲ್ಲೂ ಕೂಡ ನೀವು ನೋಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬಹುದು. ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕಾದ್ರೆ ರಿಲೇಟೆಡ್ ಟು ಸ್ಟಾಕ್ ಮಾರ್ಕೆಟ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.